ಬಿಎಸ್ ಸರ್ಕಾರದ 7 ವರ್ಷದ ಆಡಳಿತ ವಿರೋಧಿಸಿ ಬುಧವಾರ ಬೀದರಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿಯಿಂದ ಪ್ರತಿಭಟನೆ ನಡೆಸಿದರು. ಇದೇ ಪ್ರಧಾನಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ, ಸಂಸದನಲ್ಲಿ ಚರ್ಚೆ ಮಾಡಿದ ರೈತರಿಗೆ ಕರಾಯಿಗರು 3 ಕೃಷಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದನ್ನು ವಿರೋಧಿಸಿ ದೇಶದಲ್ಲಿ ಕಳೆದ 6 ತಿಂಗಳಿಂದ ವಿವಿಧ ರೈತ ಸಂಘಟನೆಗಳಿಂದ ಪ್ರತಿಭಟನೆ ಧರಣಿ ನಡೆಸುತ್ತಿದ್ದರು. ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಕನಿಷ್ಠ ಬೆಂಬಲ ಬೆಲೆ ಸಂಸದಿನಲ್ಲಿ ಅಂಗೀಕರಿಸಿ ಕಾಯ್ದೆ ಮಾಡಬೇಕು. ವಿದ್ಯುತ್ ವಲಯವನ್ನು ಖಾಸಗೀಕರಣಗೊಳಿಸಬಾರದು. 29 ಕಾರ್ಮಿಕ ಕಾಯ್ದೆ ಬದಲಾಗಿ 4 ಕಾರ್ಮಿಕ ಸಮಿತಿಗಳು ರದ್ದುಪಡಿಸಬೇಕು. ಆಹಾರ ಭದ್ರತೆ ಕಾಯ್ದೆಯಂತೆ ಪ್ರತಿ ಕುಟುಂಬಕ್ಕೆ 35 ಕೆಜಿ ಪಡಿತರ ಚೀಟಿದಾರರಿಗೆ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ 7 ವರ್ಷದ ದೊಡಗೆಯನ್ನು ಮೇ 26 ಪ್ರತಿಭಟನಾ ದಿನವನ್ನಾಗಿ ದೇಶಾದ್ಯಂತ ವಿವಿಧ ಸಂಘಟನೆಗಳ ನಿರ್ವಾಹಕರಿಗೆ ಬೆಂಬಲಿಸಿ ಬೀದರ್ನ ನಡೆಸಲಾಗುತ್ತದೆ ಎಂದು ರಾಜ್ಯ ಉಪಾಧ್ಯಕ್ಷ ಬಾಬ್ರಹ್ಮಣ್ಣ, ತಾಲೂಕಾಧ್ಯಕ್ಷ ಕಮಲ್ ಪಟೇಲ್, ಜಿಲ್ಲಾಧ್ಯಕ್ಷ ನಜೀರ್ ಅಹಮದ್, ಖದೀರ್ ಸಾಬ್, ಸಫೇತ್ ಅಲಿ, ಪ್ರಭು ತೆಗಿನ್ಕರ್, ಸುನಿಲ್ ವರ್ಮಾ ಸೇರಿದಂತೆ ವಿವಿಧರು ಭಾಗವಹಿಸಿ ಕೇಂದ್ರ ಸರ್ಕಾರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಏನಂದ್ರೆ 26/11/2020 ಏನು ರೈತರ ಮೂಮೆಂಟ್ ಸ್ಟಾರ್ಟ್ ಆಗಿತ್ತು, 3 ಕೃಷಿ ಕಾಯ್ದೆ ರದ್ದು ಮಾಡಿ ಅಂತೇಳಿ ಇವತ್ತು 6 ತಿಂಗಳಾಯಿತು. 6 ತಿಂಗಳ ಸಲುವಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಇದು ಮತ್ತೆ ನಾವು ಬೀದರ್ ಜಿಲ್ಲೆಯಲ್ಲಿ 26 ಜೂನ್ ಏನಿದೆ ತುರ್ತು ಪರಿಸ್ಥಿತಿ ತಂದಿದ್ದು ಇಂದಿರಾ ಗಾಂಧಿಯವರು, ಅವತ್ತಿನ ದಿವಸ ಮತ್ತೆ ರೈತರ ಬೇಡಿಕೆ ತಗೊಂಡು ಮತ್ತೆ ಹೋರಾಟ ಮಾಡ್ತೇವೆ. ಇದು ಹೋರಾಟ ಕಂಟಿನ್ಯೂ ಇರ್ತದೆ. ರೈತರ ಸಮಸ್ಯೆಗಳು, ಕಾರ್ಮಿಕ ಸಮಸ್ಯೆಗಳು, ಅದು ಅಲ್ಲದೆ ಕೇಂದ್ರ ಸರ್ಕಾರ ಕಾರ್ಮಿಕರು 29 ಕಾಯ್ದೆ ತಿದ್ದುಪಡಿ ಮಾಡಿ ತೆಗೆದುಹಾಕಿ ಕಂಪ್ಲೀಟ್ 4 ಕಾಯ್ದೆ ಮಾತ್ರ ಮಾಡಿದ್ದಾರೆ. ಇದರಿಂದ ಕಾರ್ಮಿಕ ಹಕ್ಕು ಹೋಯಿತು ಮತ್ತು ರೈತರದ್ದು ಹಕ್ಕು ಹೋಗಿದೆ. ಅದರ ಸಲುವಾಗಿ ಇವತ್ತು ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಇವತ್ತೊಂದು ಈ ಡಿ ಸಿ ಅವರಿಗೆ ಮೆಮ್ಡಮ್ ಕೊಟ್ಟಿದ್ದೆವು, ಪ್ರಧಾನಮಂತ್ರಿಗೆ ಅಡ್ರೆಸ್ ಮಾಡಿ. ಅದರಲ್ಲಿ ಮುಖ್ಯ ಅದ ಎಲ್ಲ 3 ಕಾಯ್ದೆ ರದ್ದುಪಡಿಸಿ ಮತ್ತು MSP ಏನಾದ್ರು ಕಾಯ್ದೆ ಮಾಡಿರಿ. ಅದರ ನಂತರ ಈ ಡಿಸ್ಟಿಕ್ಟ್ ಹಾಸ್ಪಿಟಲ್ಗಳು ಏನವ ಖಾಸಗೀಕರಣ ಮಾಡೋದಾಗೆ ಅದಕ್ಕೆ ಹೆಚ್ಚು ಡಾಕ್ಟರ್ಗಳು ಅಪಾಯಿಂಟ್ ಮಾಡಿ ಅಂತ ಅಖಿಲ ಭಾರತ ಕಿಸಾನ್ ಸಭೆಯಲ್ಲಿ ಒತ್ತಾಯ ಮಾಡಿದ್ದು. ಇವತ್ತು ದಿಲ್ಲಿದಲ್ಲಿ ಏನು ಪ್ರೊಟೆಸ್ಟ್ ಇದೆ ಅದರ ಬೆಂಬಲವಾಗಿ ಬೀದರ್ ತಿಳ್ಕೊಂಡು ಮಾಡ್ತೀವಿ. ನಾನು ಬಾಬರವನ್ನ, ಅಖಿಲ ಭಾರತ ಕಿಸಾನ್ ಸಭೆ, ರಾಜ್ಯ ಉಪಾಧ್ಯಕ್ಷ.